ಏನೋ ಗೋಬುನ ಏನ್ ಬೇಕು ನಿಮ್ಗೆ? ಅಣ್ಣ ಅವಾಗಲೇ ನೋಡಿದೆ, ಅಲ್ಲಿ ಬುಕ್ಕಲ್ಲಿ ಏನೋ ಬರಿತಾ ಇದ್ರಿ, ವಂದೇ ಮಾತರಂ ಅಂತ ಏನೋ ನೋಡಿದೆ, ಅದೇನಂತ ಗೊತ್ತಾಗ್ಲಿಲ್ಲ ಅಣ್ಣ. ಏನಿಲ್ಲೋ, ನಾವು ಚಿಕ್ಕ ವಯಸ್ಸಿಂದ ಸ್ವಲ್ಪ ಹುಚ್ಚಿಡಿಸ್ಬಿಟ್ಟಿದ್ದಾರೆ ನಮ್ಮ ಶಾಲೆಯ ಉಪಾಧ್ಯಾಯರೆಲ್ಲ, ಮತ್ತು ಜೀವನ ಕಲಿಸಿದ ದೊಡ್ಡವರೆಲ್ಲ. ವಂದೇ ಮಾತರಂ ಅಂದರೆ ನಮಗೆ ರೋಮಾಂಚನಾಗುತ್ತೆ. ಅಂಥದ್ದು ಇತ್ತೀಚೆಗೆ ಯಾರೋ ಉತ್ತರ ಭಾರತದ ಶಾಸಕನ ಯಾರು ನ್ಯೂಸ್ ಮೀಡಿಯಾದಲ್ಲಿ ದೇಶಭಕ್ತಿ ದೇಶಭಕ್ತಿ ಅಂತ ಮಾತಾಡ್ತಿದ್ದ. ಎದುರುಗಡೆಯವರು ಒಂದೇ ಮಾತ್ರಂ ಕೇಳಿದ್ರೆ ಬೆಬ್ಬೆ 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 ಅಂದ. ಹೊಟ್ಟೆ ಸಂಕಟ ತಡ್ಕೊಳಕ್ಕಾಗದೆ ಬರದೆ ಕಣ. ಒಂದ್ಸತಿ ಆಡ್ತೀರಣ? ಆಯ್ತಪ್ಪ. ಒಂದೇ ಮಾತರಂ ಬರೆದವರೆಲ್ಲ ಒಂದೇ ಪಾರ್ಟಿ ಸೇರವ್ರೇ, ಒಂದೇ ಮಾತರಂ ಬರೆದವರೆಲ್ಲ ಒಂದೇ ಪಾರ್ಟಿ ಸೇರವ್ರೇ. ಹಿಂದೆ ಇಳಿಸಿ ಇಂತಹವರನ್ನ ಮುಂದೆ ದೇಶ ಬರ್ತದೆ. ಗಾಂಧಿ ನೋಟಲ್ಲಿ ಕುಡಿತ ಮಾರಿ ದಂಧೆ ಮಾಡ್ಕೊಂಡ್ ಕುಂತವ್ರೇ, ಅಂದದ ರಸ್ತೆ ಮಾಡ್ತೀವಂತ ಚಂದದ ಮರಗಳ ಕಡಿಸ್ತಾವ್ರೇ. ಪಂದ್ಯ ಅಂತ ಜೂಜುಗಳಾಡ್ಸಿ ಹಂದಿಗಳಂತೆ ಕೊಬ್ಬವ್ರೇ, ಸುಂದರವಾಗಿ ಕಾಣ್ಬೇಕೆಂದು ಜಿಂದಾಲ್ಗೋಗಿ ಸೇರ್ತವ್ರೇ. ಕಂದ ಹೇಳೋ ನಿದ್ದಿ ಸಾಕು ಒಂದೇ ಮಾತರಂ ಕೂಗೋಣ, ಕಂದ ಹೇಳೋ ನಿದ್ದಿ ಸಾಕು ಒಂದೇ ಮಾತರಂ ಹಾಡೋಣ. ಇಷ್ಟು ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಶ್ಲೋಕಗಳಲ್ಲಿ ಸ್ತೋತ್ರಗಳಲ್ಲಿ ಅತ್ಯಂತ ಶ್ರೇಷ್ಠ ಸ್ತೋತ್ರ ಶ್ಲೋಕ ಒಂದೇ ಮಾತರಂ ಕಣ. ವಿಶ್ವಕ್ಕೆ ಸ್ವಾತಂತ್ರ್ಯ ಪಡೆಯುವುದು ಹೇಗೆ ಅಂತ ಕಲಿಸಿಕೊಟ್ಟಂತಹ ಬಂಕಿಮಚಂದ್ರರ ಲೇಖನೀಯ ವಾಕ್ಯ ಕಣದು ಒಂದೇ ಮಾತರಂ. ಅಖಂಡ ಭಾರತವನ್ನು ಒಂದು ಮಾಡಿದಂತಹ ವಾಕ್ಯ ಕಣ ಒಂದೇ ಮಾತರಂ. ಒಂದೇ ಮಾತರಂನ ಒಂದೊಂದು ಶಬ್ದದಿಂದ ಒಂದೊಂದು ಹೋರಾಟ ನಡೆಸ್ಬೋದು. ಒಂದೇ ಮಾತರಂ ಸಸ್ಯ ಶ್ಯಾಮಲಾಂ ಮಾತರಂ, ಒಂದೇ ಮಾತರಂ ಅನ್ನೋ ಒಂದು ಶಬ್ದ ಪಡೆದು ಅಹೋರಾತ್ರ ವೃಕ್ಷ ರಕ್ಷ ಆರಂಭಿಸಿದ ಕಣ ಅಂತ ಒಂದೇ ಮಾತರಂ ಹೇಳೋಕ್ಕಾಗದೆ ಹೆಂಗೋ ಕೂತ್ಕೋತಾರೆ, ಹೆಂಗೋ ದೇಶ ನಾಡಕ್ಕೆ ಇಳಿದು ಬಿಡ್ತಾರೆ. ನಾಚಿಕೆ ಗೇಡು ಕಣ. ಹೇಳ್ರೋ ಎದ್ದೇಳ್ರೋ ಹುಡುಗ್ರ, ಎದ್ದೇಳ್ರೋ ಒಂದೇ ಮಾತರಂ ಕಲ್ತ್ಕೊಳ್ರೋ, ಮತ್ತೆ ಹೊಸ ಭಾರತ ಕಟ್ಟಣ. ಧನ್ಯವಾದ ಅಹೋರಾತ್ರ.